ಇಲ್ಲಿ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡದೇ ಎಡುಕನ್ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ SSLC PUC ನೋಟ್ಸು KCB ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ 5th, 8th, 9th ನೋಟ್ಸ್ ಸಿಗುತ್ತೆ, ಮಾಡೆಲ್ ಪೇಪರ್ಸು, ಬ್ಲೂ ಪ್ರಿಂಟು ಎಲ್ಲ ಕೂಡ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವೀಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಿರೋ ಪ್ರಶ್ನೆ, ಪಬ್ಲಿಕ್ ಎಕ್ಸಾಮ್ ಯಾವಾಗ ತಿರ್ಗಾ ರೀಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇರಾ. ನಮಗೆ ಇವಾಗ ಒಂದು ಸಮ್ಮರ್ ಹಾಲಿಡೇಸ್ ಬರ್ತಲ್ಲ, ಅದನ್ನು ಎಂಜಾಯ್ ಏನೂ ಮಾಡೋಕ್ಕಾಗಲ್ಲ, ಏನಾದರೂ ಎಕ್ಸಾಮ್ ಲೇಟ್ ಆಗಿತ್ತು ಅಂದರೆ ಅಂತಲೂ ಕೂಡ ಕೇಳ್ತಾ ಇರಾ. ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ, ನಿಮ್ಮ ಎಕ್ಸಾಮ್ ಏನಾಗುತ್ತೆ, ಅದ್ರ ಬಗ್ಗೆ ನಿಮಗೆ ಈ ಒಂದು ವೀಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಜಸ್ಟ್ 2 ಮಿನಿಟ್ಸಲ್ಲಿ ನಿಮ್ಮ ಡೌಟ್ಸ್ ಏನೇನಿದೆಯಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಕ್ಲಾರಿಫೈನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದು ಲೈಕ್ ಕೊಡಿ, ಯಾಕೆಂದರೆ ನೀಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ನ ಮಾಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವೀಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಏನೇನು ಅಪ್ಡೇಟ್ ಆಗಿದೆ ಎಲ್ಲನೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದೀನಿ. ಹೈಕೋರ್ಟದು ಏನು ತೀರ್ಮಾನ ಬರ್ತಿದೆ, ಏನೇನು ಆಗ್ತಿದೆ, ಏನೇನು ಚೇಂಜಸ್ ಆಗ್ತಿದೆ ಎಲ್ಲನೂ ಕೂಡ. ಇಲ್ಲಿ ಇವಾಗ ಏನಾಗಿದೆ ಅಂದರೆ ಇಯರಿಂಗ್ ಬಂದುಬಿಟ್ಟು ಮುಂದಕ್ಕೆ ಹೋಗಿದೆ 18th ತಾರೀಕಿಗೆ, ಮತ್ತು ಎಜುಕೇಷನ್ ಮಿನಿಸ್ಟರ್ ಬಂದುಬಿಟ್ಟು ಇಲ್ಲಿ ಯಾವುದೇ ಥರ ನಾವು ಡಿಸಿಷನ್ ಆಗಿರಲಿ, ಆರ್ಡರ್ ಆಗಿರಲಿ ಏನೂ ಕೂಡ ಕೊಡಲ್ಲ ಶಿಕ್ಷಣ ಇಲಾಖೆಗೆ. ಕೋರ್ಟ್ ಕಡೆಯಿಂದ ಏನು ಆರ್ಡರ್ ಬರುತ್ತೆ ಅದೇ ಫೈನಲು, ಅವ್ರು ಎಕ್ಸಾಮ್ ನಡೆಸಿದರೆ ನಡೆಸ್ತೀವಿ, ಇಲ್ಲಾಂದರೆ ನಡೆಸಲ್ಲ ಅಂತ ಹೇಳಿದರೆ. ಮತ್ತು ಇದರಿಂದ ನಿಮಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗ್ತಿರೋದು, ಇವಾಗ ಪಬ್ಲಿಕ್ ಎಕ್ಸಾಮ್ ತಿರ್ಗ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕಡೆ ಕೇಳ್ತಾ ಇರಾ, ಇನ್ನೊಂದು ಕಡೆ ಡೈರೆಕ್ಟಾಗಿ ಪಾಸ್ ಮಾಡಿಬಿಡಿ ಅಂತಲೂ ಕೂಡ ಕೇಳ್ತಾ ಇರಾ. ಮತ್ತು ಇನ್ನೊಂದು ಕೆಲವರು ಡೌಟಲ್ಲಿದ್ದೀರಾ, ಇವಾಗ ಎಕ್ಸಾಮ್ ನಡೆಸ್ತೀರಾ ನಡೆಸಲ್ವಾ ಅನ್ನೋದು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದರೆ, ಇಲ್ಲಿ ನೋಡಿ ನಿಮಗೆ ಫಸ್ಟು ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ, ಪಬ್ಲಿಕ್ ಎಕ್ಸಾಮ್ ನಡೆಸ್ಬೇಕಾ ನಡೆಸಬಾರ್ದ. ಅದು ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ, ಕೋರ್ಟ್ ಅವ್ರು ಏನು ಕೊಡ್ತಾರಲ್ಲ ಡಿಸಿಷನ್ ಅದು ಫೈನಲ್ ಆಗಿರುತ್ತೆ. ಮತ್ತು ಪಬ್ಲಿಕ್ ಎಕ್ಸಾಮ್ ಏನು ಮಾಡ್ತಾ ಇರೋ ಅಂದರೆ ಫುಲ್ ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಇರೋ, ಇಲ್ಲಿ ಸ್ಟೇಟ್ ಬೋರ್ಡ್ ಕಡೆಯಿಂದನೇ ಒಂದೇ ಪೇಪರ್ ಬರುತ್ತೆ, ಅದು ಒಂದು ಸೆಂಟ್ರಿಗೆ ಬಂದುಬಿಟ್ಟು ನಿಮ್ಮದು ಪೇಪರೆಲ್ಲ ಬಂದುಬಿಟ್ಟು ಆಮೇಲೆ ಬಂದ್ಬಿಟ್ಟು ನಿಮಗೆ ಸ್ಕೂಲ್ಗಳಿಗೆ ಅಲ್ಲಿ ಡೆಲಿವರಿ ಆಗುತ್ತೆ. ನೀವೆಲ್ಲ ಪೇಪರೆಲ್ಲ ಬರ್ದಾದ್ಮೇಲೆ ಏನಾಗುತ್ತೆ ಅಂದರೆ ಸಂಜೆ ಇನ್ನೊಂದು ವ್ಯಾಲ್ಯೂಯೇಷನ್ ಸೆಂಟರ್ ಅಂತ ಒಂದು ಮಾಡ್ಕೊಂಡಿರ್ತಾರೆ ಪ್ರತಿ ಡಿಸ್ಟ್ರಿಕ್ಗೆ, ಅಲ್ಲಿಗೆ ಸೆಂಡ್ ಮಾಡ್ತಾರೆ. ಬೇರೆ ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ ಅವ್ರು ಕರೆಕ್ಷನ್ ಮಾಡೋದು ನಿಮ್ಮ ಪೇಪರ್ಸ್ನ, ನಿಮ್ಮ ಸ್ಕೂಲು ಟೀಚರ್ಸ್ ಕರೆಕ್ಷನ್ ಮಾಡಲ್ಲ, ಫುಲ್ ಸಿಸ್ಟಮೆಟಿಕ್ಕಾಗಿ ಹೋಗ್ತಿದೆ. ಅಲ್ಲಿ ನಿಮಗೆ ಇವಾಗ ಹೈಕೋರ್ಟರೊಂದು ತೀರ್ಮಾನ ಕೊಡಬೇಕಾಗುತ್ತೆ, ಅದ್ರ ಮೇಲೆ ನಿಮಗೆ ಎಕ್ಸಾಮ್ ನಡೆಯುತ್ತಾ ನಡೆಯಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ ಕೇಸ್ ಎಕ್ಸಾಮ್ ನಡೆಸಬಾರ್ದು ಅಂತ ಏನಾದರೂ ಒಂದು ಡಿಸಿಷನ್ ಬಂತು ಅಂದರೆ, ನಿಮಗೇನಾಗುತ್ತೆ ಅಂದರೆ ನೀವು ಇವಾಗ ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು, ಮಿಡ್ ಟರ್ಮ್ ಎಲ್ಲ ಬರೆದಿರ್ತಿರಲ್ವಾ, ಆ ಮಾರ್ಕ್ಸ್ ಎಲ್ಲನೂ ಕೂಡ ಆ್ಯಾವ್ರೇಜ್ ತೊಗೊಂಡು ನಿಮಗೆ ಇವಾಗ ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು ಇವಾಗ ಎಕ್ಸಾಮ್ ನಡೆಸಬಾರ್ದು ಅಂತ ರಿಸಲ್ಟ್ ಬಂದರೆ. ಇಲ್ಲಾಂದರೆ ಎರಡನೇ ಆಪ್ಷನ್ ಆಗಿ, ಇಲ್ಲಾಂದರೆ ನಿಮಗೆ ಸ್ಕೂಲ್ ಲೆವೆಲಲ್ಲಿ ಎಕ್ಸಾಮ್ನ ಮಾಡಿಬಿಡ್ಬೋದು, ಅವರೊಂದು ಓನ್ ಪೇಪರ್ ಮಾಡಿಕೊಂಡು ನಿಮ್ಮ ಸ್ಕೂಲ್ ಅವರನ್ನು ಆ ರೀತಿ ಮಾಡಿ ಅಂತ ಒಂದು ಆದೇಶನ ಕೊಡ್ಬೋದು ಶಿಕ್ಷಣ ಇಲಾಖೆ. ಎರಡು ಆಪ್ಷನ್ ಇದೆ. ಇಲ್ಲಾಂದರೆ ಹೈಕೋರ್ಟ್ ಕಡೆಯಿಂದ ಒಂದು ಪರ್ಮಿಷನ್ ಸಿಕ್ತು ಎಕ್ಸಾಮ್ ನಡೆಸೋಕ್ಕೆ ಅಂದರೆ ರಿಮೈನಿಂಗ್ ಏನು ಎರಡು ಸಬ್ಜೆಕ್ಟ್ ಇದೆಯಲ್ಲ ಅದನ್ನ ನಡೆಸ್ತಾರೆ. ಹಾಗಾದರೆ ಪಬ್ಲಿಕ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ನೆಕ್ಸ್ಟ್ ಏನು ಗೊತ್ತಾಗುತ್ತೆ ಡಿಸಿಷನ್, ಅದ್ರ ಬಗ್ಗೆ ನೀವು ಕೇಳ್ತಾ ಇದ್ರೆ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಎಲ್ಲ ಡೌಟ್ಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ. ತಲೆ ಕೆಡ್ಸ್ಕೊಬಿಡಿ, ವೆಯ್ಟ್ ಮಾಡಿ, 28th ತಾರೀಕು ಒಳಗಡೆ ನಿಮ್ಗೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋನ